ನನ್ನ ಹೆಸರು ಚಂದ್ರಹಾಸ ಅಂತ ಲಿಂಗದಳ್ಳಿ ಸುಳೆಕೆರೆ ಸಂಘದಂತದು ಸಾಸ್ವೇಡಿ ಏತ ನೀರಾವರಿ ಸಿರಿಗೆರೆ ಗುರುಗಳೊಂದು ಸಂಘಟನೆ ಮಾಡಿದ್ದಾರೆ ಹೋರಾಟ ಸಮಿತಿ ಅಂತ ಅದರಲ್ಲೊಬ್ಬ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಗುರುಗಳ ಹತ್ರ ಈ ಸಾಸ್ವೇಡಿ ಏತ ನೀರಾವರಿ ಹೆಚ್ಚು ಕಡಿಮೆ 1992-92 ಇದಕ್ಕೆ ಚಾಲನೆ ಸಿಕ್ತು, ಊಟಕ್ಕೆ ಶುರುವಾಯಿತು. ಆವಾಗ ಮಾಜಿ ಶಾಸಕರು ಒಡನಾಡ ರಾಜಣ್ಣರಿದ್ದರು. ರಾಜಣ್ಣರನ್ನ ನಮ್ಮ ಲಿಂಗದಳ್ಳಿ ಗ್ರಾಮಸ್ಥ ಯುವಕರು ಕರ್ಕೊಂಬಂದು ಏನಾದರೂ ಮಾಡಿ ಇದೇ ಥರದ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಲಿಂಗದಳ್ಳಿಯ ನಮ್ಮ ಸ್ನೇಹಿತರುಗಳು ಅದರಲ್ಲಿ ಪ್ರಮುಖವಾಗಿ ಸಾರ್ತಿರ ಮನೆ ಸ್ವಾಮಿ ಅನ್ನೋ ಒಬ್ಬ ಹುಡುಗ ನಮ್ಮ ಲಿಂಗದಳ್ಳಿ ಕೊಮಾನಹಳ್ಳಿ ಆಲೇಶ್ಪುರದ ಗುಡ್ಡ ಬರುತ್ತೆ, ಆ ಗುಡ್ಡದಲ್ಲಿ ಸಂಕೇಶ್ವರಪ್ಪನ ಹಳ್ಳ ಅಂತ ಬರುತ್ತೆ, ಆ ಹಳ್ಳದ ನೀರನ್ನು ತಿರುಗಿಸ್ಬೇಕು ಸುಳೆಕೆರೆಗೆ ಅಥವಾ ನಮ್ಮ ಕೆರೆಗಳಿಗೆ ಅಂತ ಬಂದಂಥ ಸಂದರ್ಭ ಈ ಸಾಸ್ವೇಡಿ ಉಗಮ ಹೆಂಗಾತು ಅನ್ನೋದಕ್ಕೆ. ಆವಾಗ ಒಡನಾಡ ರಾಜಣ್ಣನ ಶಾಸಕರಾಗಿದ್ದು ಅವ್ರನ್ನ ಕರ್ಕೊಂಬಂದು ಗುಡ್ಡ ತೋರಿಸಿದ್ವಿ. ತೋರಿಸಿದಂಥ ಸಂದರ್ಭದಲ್ಲಿ ಅವ್ರು ಒಪ್ಪಿದರು. ತದನಂತರ ಅಧಿಕಾರಿಗಳು ಕರ್ಕೊಂಬಂದಾಗ ಅದೇ ಜಾಗದಲ್ಲಿ ಅಧಿಕಾರಿಗಳು ನೋಡಿ ಈ ಹಳ್ಳಕ್ಕೆ ತಡೆಗೋಡೆ ಕಟ್ಟಿ ನೀರು ಹರಿಸೋದ್ರ ಬದಲು ಇಲ್ಲಿಂದ ನೇರವಾಗಿ ಕಾಣ್ತಾ ಇರ್ತಕ್ಕಂಥ ಹೊಳೆಯಿಂದ ನೀರು ತಂದರೆ ಲಿಫ್ಟಿಗೇಷನ್ ಮಾಡಿದರೆ ಸುಳೆಕೆರೆ ಮತ್ತು ಇಡೀ ಸುಳೆಕೆರೆಗೆ ನೀರನ್ನು ಹರಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಬೋದು ಅಂತ ಅಧಿಕಾರಿಗಳು ಹೇಳಿದರು. ಪ್ರಥಮವಾಗಿ ಈ ಹೋರಾಟ ಹುಟ್ಟಿದ್ದೇ ಸಾಸ್ವೇಡಿ ಏತ ನೀರಾವರಿ ಅಂತ ಹುಟ್ಟಿದ್ದೇ ಲಿಂಗದಳ್ಳಿ ಗ್ರಾಮದಿಂದ. ಅದು ಸಾರ್ತಿರ ಮನೆ ಮಾದೇವಪ್ಪನವ್ರ ಮಗ ಸ್ವಾಮಿಯನ್ನ ಆಸಕ್ತಿ ಮುಂದಾಳತ್ವಲ್ಲ ಅವನ ಆಸಕ್ತಿ, ಅವನ ಬುದ್ಧಿಶಕ್ತಿ ಅದು ಅಲ್ಲಿಂದ ಶುರುವಾಗಿದ್ದು. ರಾಜಣ್ಣವರು ಆವಾಗ DPR ಮಾಡಿಸಿ ಎಲ್ಲ ಇದು ಮಾಡಿ ಆರಂಭ ಮಾಡಿಸಿದ್ದು 15 ಕೋಟಿ ಹಣ ಬಿಡುಗಡೆ ಮಾಡಿಸಿದ್ರು ಸರ್ಕಾರದಿಂದ. ತದನಂತರ ಮೈಮಣ್ಣರು ಬಂದರು, ಅವರು ಇನ್ನೂ ಹೆಚ್ಚಿನ ಕೆರೆಗಳು ಸೇರಿಸಿದರು, ಅವರು ಒಂದು 150-200 ಕೋಟಿ ಅವ್ರು ಶ್ಯಾಂಕ್ಷನ್ ಮಾಡಿಸಿದ್ರು. ತದನಂತರ ನಮ್ಮ ಈಗ ಹಾಲಿ ಶಾಸಕತಕ್ಕಂಥ ಹಿರಪ್ಪಣ್ಣರು ಬಂದರು, ಇವರು ಇನ್ನೂ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿಸಿ ಹೆಚ್ಚಿನ ಕೆರೆಗಳನ್ನ ಸೇರಿಸಿದ್ರು. ಕೊನೆಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 430 ಕೋಟಿ ಬಿಡುಗಡೆಯಾಗಿ ಶಂಕುಸ್ಥಾಪನೆಯಾಗಿ ಈ ಕೆಲಸ ನಡೀತೈತೆ. ಈಗ ಹಾಲಿ ಈ ಸಾಸ್ವೇಡಿ ಏತ ನೀರಾವರಿ 6 ರಿಂದ 8 ಜನ ಶಾಸಕರು ಬರ್ತಾರೆ. ಹೊನ್ನಾಳಿ ಶಾಸಕರು, ಚೆನ್ನಗಿರಿ ತಾಲೂಕಿನ 2 ಜನ ಶಾಸಕರು, ಮಾಯಕೊಂಡ, ಹೊಳಲ್ಕೆರೆ, ಇವರೆಲ್ಲರಿಗೂ ಇತ್ತೀಚಿನ ಹಾಲಿ ಶಾಸಕರಿಗೂ ನಾವು ಧನ್ಯವಾದ ಹೇಳಬೇಕು. ಯಾಕೆ ಅಂದರೆ ಅವರ ಅವಧಿಯಲ್ಲಿ ಭಾಳ ಚುರುಕಾಗಿ ಕೆಲಸ ನಡೀತಿದೆ. ಇನ್ನೂ ಚುರುಕಾಗಿ ಕೆಲಸ ನಡೆಸಿ ನಮ್ಮ ರೈತರಿಗೆ ನೀರನ್ನು ತುಂಬ ಬೇಗ ಆದಷ್ಟು ಬೇಗ ಹರಿಸಿಕೊಟ್ರೆ ನಾವೆಲ್ಲ ಅವರ ಹೆಸರನ್ನು ಹೇಳಿ ನಾವು ಬದುಕ್ತೀವಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಸಿರಿಗೆರೆ ಗುರುಗಳಿಂದ ಒಂಚೂರು ಚಾಲನೆ ದೊರೆಯಿತು, ಇದಕ್ಕೆ ಹೆಚ್ಚಿನವಾಗಿ ಮಾತು ಬಂತು ಅಂತೇಳಿ ಹೇಳ್ತಾರೆ, ಅದು ನಿಜನಾ? ಹೌದು, ನಿಜ. ಯಾಕೆ ಅಂದರೆ ರಾಜಣ್ಣವರು, ಶಾಸಕರು, ಮೈಮಣ್ಣವರು, ಹಿಪ್ಪಣ್ಣವರು ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ಸೋಕ್ಕೆ ಎಲ್ಲ ಮಾಡಿದರು, ಆದರೆ ಹಣ ಬಿಡುಗಡೆ ಮಾಡ್ಸೋಕ್ಕಾಗಲಿಲ್ಲ. 2017 ಜೂನ್ ತಿಂಗಳಲ್ಲಿ ನಾನೇ ಮುಕ್ತವಾಗಿ ಜನಗಳನ್ನ ಸಂಘಟನೆ ಮಾಡಿ ನ್ಯಾಯಪೀಠದಲ್ಲಿ ಇದ್ರ ಬಗ್ಗೆ ದಾವೆ ಹೂಡಿದ್ವಿ. ಸಾಸ್ವೇಡಿ ಏತ ನೀರಾವರಿ ಶೀಘ್ರದಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂತ ನಮ್ಮ ತಾಲೂಕಿನ ಎಲ್ಲ ಜನರನ್ನ ಕರ್ಕೊಂಡೋಗಿ ಸಾಸ್ವೇಡಿ ಏತ ನೀರಾವರಿ ಬಗ್ಗೆ ಗುರುಗಳಿಂದ ಮನವರಿಕೆ ಮಾಡಿಕೊಟ್ಟು ಇದನ್ನು ನಿಮ್ಮ ಅಧ್ಯಕ್ಷತೆಯಲ್ಲಿ ಕೆಲಸ ನಡೀಬೇಕು, ಇದನ್ನು ಹಣ ಶ್ಯಾಂಕ್ಷನ್ ಮಾಡಿಸಿ ಬಿಡುಗಡೆ ಮಾಡಿಸಿ ನಾನು ನೀರು ಹರಿಸ್ಕೊಡ್ರಿ ಅಂತ ಅಲ್ಲಿ ದಾವೆ ಹೊಡಿದೀವಿ. ಈಗಾಗಲೇನೂ ಕೂಡ ಸಿರಿಗೆರೆಲ್ಲ ಕೋರ್ಟ್ನೆಲ್ಲ ನಮ್ಮ ಕೇಸ್ ನಡೀತಾನೇ ಇದೆ. ಈಗ ಕಳೆದ 6 ತಿಂಗಳಿಂದ ನಾವು ಸಿರಿಗೆರೆ ನ್ಯಾಯಪೀಠಕ್ಕೆ ಹೋಗಿಲ್ಲ. ಇದಕ್ಕೆ ಹೆಚ್ಚಿನ ಶಾಸಕರ ಎಷ್ಟು ಶ್ರಮ ಆಯಿತು ಅದೆಲ್ಲದಕ್ಕಿಂತ ಹೆಚ್ಚಿನ ಶ್ರಮ ಸಿರಿಗೆರೆ ಜಗದ್ಗುರುಗಳದೈತೆ. ಅವ್ರಿಗೆ ನಾವು ಇಡೀ ರಾಜ್ಯದ ಜನತೆ, ನಮ್ಮ ತಾಲೂಕಿನ ಜನತೆ ಮತ್ತು ಉಬ್ರಾಣಿ ತಾಲೂಕಿನ ಜನತೆ ನಾವು ಅವರಿಗೆ ಧನ್ಯವಾದಗಳನ್ನ ಅವ್ರ ಪಾದ ಮುಟ್ಟಿ ನಮಸ್ಕರಿಸ್ಬೇಕು ಅವ್ರಿಗೆ. ಏಕೆಂದರೆ ಅವರ ಶ್ರಮ, ಅವರ ಪರಿಶ್ರಮ, ಅವ್ರ ಶಕ್ತಿ ಇಲ್ಲದಿದ್ದರೆ ಈ ಹೋರಾಟ, ಈ ಸಾಸ್ವೇಡಿ ಏತ ನೀರಾವರಿ ಈ ಮಟ್ಟಕ್ಕೆ ಬರ್ತಿರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಮುಂದಿನ ದಿನಗಳಲ್ಲೂ ಏನಾದರೂ ದೊಡ್ಡ ಕೆಲಸಗಳು ಆಗಬೇಕು ಅನ್ನೋದಾದರೆ ನಮ್ಮ ಜಗದ್ಗುರುಗಳು ಎಲ್ಲಿಯವರೆಗೆ ಇರ್ತಾರೆ ಅಲ್ಲಿಯವರೆಗೆ ನಮ್ಮ ತಾಲೂಕಿನ, ನಮ್ಮ ರಾಜ್ಯದ ಜನತೆ ನೆಮ್ಮದಿಯಿಂದ ಇರ್ತಾರೆ ಅಂತಂದು ಹೇಳಲಿಕ್ಕೆ ನಾನು ಬಯಸ್ತೀನಿ. ನಮಸ್ಕಾರ. ಸಾಸ್ವೇಡಿ ಏತ ನೀರಾವರಿಯ ಯೋಜನೆಯಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ಅದರಲ್ಲಿ ಕೆಲವು ಲೋಪದೋಷಗಳು ಈಗ ಜನಗಳಲ್ಲಿ ಹರಿದಾಡ್ತಿದೆ. ಅದರ ಬಗ್ಗೆ ನಮಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮ ಬಳಿಯಲ್ಲಿದ್ದಾರೆ, ಈಗ ಅವರು ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದಾರೆ. ಸರ್ ನಮಸ್ತೆ. ಹಾಂ, ನಿಮ್ಮ ಹೆಸರು? ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತ, ಸಾಹಿತ್ಯ ಕಾರ್ಯಪಾಲಕ ಇಂಜಿನಿಯರ್. ಪಾರ್ಟ್ ಎ ವ್ಯಾಪ್ತಿಗೆ ನಾನು ಸಂಬಂಧಪಡುತ್ತೆ, ನಾನು ಸಾಸ್ವೇಡಿ ಉಪವಿಭಾಗ. ಈ ಯೋಜನೆ 2017 ಸೆಪ್ಟೆಂಬರಲ್ಲಿ ಯೋಜನೆ ಪ್ರಾರಂಭ ಆಯಿತು. ಇದರ ಕಾಸ್ಟು 431 ಕೋಟಿ, ಇದರದ್ದು ಒಟ್ಟು 121 ಕೆರೆ ತುಂಬಿಸುವಂಥ ಯೋಜನೆ, ಕುಡಿಯೋ ನೀರಿಗೆ ಮತ್ತು ಇದಕ್ಕೆಲ್ಲ. ಕುಡಿಯೋ ನೀರು ತುಂಬಿಸುವಂಥ ಯೋಜನೆ ಆಗಿತ್ತು. ಇದು 2017 ಸ್ಟಾರ್ಟ್ ಆಗಿತ್ತು. ಇದಕ್ಕೆ 4 ಜಾಕಲ್ ಲಿಫ್ಟ್ 4 ಹಂತದಲ್ಲಿ ಲಿಫ್ಟಿಂಗ್ ಆಗುತ್ತೆ. ಲಿಫ್ಟ್ ಆಗಿ ಇದು ಅಪ್ ಟು ಭೀಮಸಮುದ್ರದವರೆಗೂ, ಭೀಮಸಮುದ್ರ ಕೆರೆ ಇದೆ ಅಲ್ಲ, ದೊಡ್ಡ ಕೆರೆ, ಅಲ್ಲಿವರೆಗೂ ಕೆರೆ ತುಂಬಿಸುವಂಥ ಒಂದು 121 ಕೆರೆ ತುಂಬಿಸುವಂಥ ಒಂದು ಬೃಹತ್ ಯೋಜನೆ ಇದು. ಅದು ಅನೇಕ ಶಾಸಕರು, ಎಂ ಪಿ ಇವ್ರನ್ನೆಲ್ಲ ಅಂದರೆ 2-3 ಜಿಲ್ಲೆ ವ್ಯಾಪ್ತಿ ಒಳಪಡುತ್ತಿದ್ದು ಇದು ಕಾಮಗಾರಿ. ಆದಷ್ಟು ಎಲ್ಲ ನುರಿತ ಇಂಜಿನಿಯರ್ಗಳಿದ್ದೀವಿ. ಆಮೇಲೆ ಇದು ಗುಣಮಟ್ಟ ಕಾಪಾಡಲಿಕ್ಕೆ ಬೇರೆ ಉಪವಿಭಾಗ ಇದೆ, ಅವರು ಕೂಡ ಎಲ್ಲ ಒಟ್ಟುಗೂಡಿ ಉತ್ತಮವಾದ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ಕೆಲವು ಅನಾನುಕೂಲ ಕಡೆಯಿಂದ ಕಾಮಗಾರಿ ಸ್ವಲ್ಪ ಕುಂಠಿತ ಆಗಿದೆ. ಅದು ಹೊರತಾಗಿ ಎಲ್ಲೂ ಕಳಪೆ ಕಾಮಗಾರಿ ಆಗಿರೋದು ನಮಗೆ ಕಂಡುಬಂದಿಲ್ಲ. ಆಮೇಲೆ ಉತ್ತಮವಾಗಿ ಕಾಮಗಾರಿ ನಿರ್ವಹಿಸ್ತಾ ಇದ್ದಾರೆ. ಆದರೆ ಕಾಮಗಾರಿ ನಿರ್ವಹಣೆ ಇದು ಸ್ವಲ್ಪ ಕುಂಠಿತ ಆಗ್ತಾ ಇದೆ. ಅದಕ್ಕೆ ನಾವು ಅನೇಕ ಬಾರಿ ಅವರಿಗೆ ತಿಳುವಳಿಕೆ ಪತ್ರ, ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ ಗುತ್ತಿಗೆದಾರರಿಗೆ. ಈಗ ಅವರು ಕಾರ್ಯಾನ್ವಿತರಾಗಿ ಶೀಘ್ರವಾಗಿ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಅನೇಕ ನಮ್ಮ ಗಣ್ಯ ವ್ಯಕ್ತಿಗಳು ಆಮೇಲೆ ಮೇಲಾಧಿಕಾರಿಗಳ ಜೊತೆ ಮಾತು ಕೊಟ್ಟಿದ್ದಾರೆ. ಈಗ ಕಾಮಗಾರಿ ಪ್ರಗತಿಯಲ್ಲಿದೆ. ನಮಗೆ 4 ಜಾಕಲ್ಲಿ ಈಗ ಆಲ್ರೆಡಿ 2 ಜಾಕಲ್ ಪ್ರಗತಿಯಲ್ಲಿದೆ. 2 ಜಾಕಲ್ ಈಗ ಶೀಘ್ರವಾಗಿ ಎಲ್ಲ ಡ್ರಾಯಿಂಗ್ಗಳು ಎಲ್ಲ ಅಪ್ರೂವಲ್ ತೊಗೊಂಡಿದ್ದೀವಿ. ಇಮಿಡಿಯೇಟಾಗಿ ಅದನ್ನು ಸ್ಟಾರ್ಟ್ ಮಾಡಿ ಚಾಲನೆ ಮಾಡಿ ಇನ್ನೊಂದು 6-7 ತಿಂಗಳು ಒಳಗಡೆ ನಾವು ಮುಗಿಸುವಂಥ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀವಿ ಈಗ ಪೂರ್ಣ ಪ್ರಮಾಣದಲ್ಲಿ. ಊರಲ್ಲಿ ಬರುವ ಒಂದು ಪೈಪ್ಲೈನಿಗೆ ಅದಕ್ಕೇನಾದ್ರು ಅಡೆತಡೆ ಏನಾದರೂ ಇದೆಯಾ? ಕೆಲವು ಕಡೆ ಇದೆ ಅಡೆತಡೆಗಳು. ಅವರು ಕೆಲವು ಭಾವನಾತ್ಮಕವಾಗಿದ್ದಾರೆ. ನಮ್ಮ ಅಲ್ಲಿ ಕೆಲವು ಕಡೆ ಸಮಾಧಿ ಬರುತ್ತೆ, ಅದು ತೆಗಿಬೇಡಿ ಅಂತಾರೆ. ಅದನ್ನೆಲ್ಲ ಅವ್ರಿಗೆ ಮನವೊಲಿಸಿ ಮಾಡೋಕ್ಕೆ ನಮಗೆ ಸಾಕಷ್ಟು ಕಾಲಾವಕಾಶ ಬೇಕಾಗಿದೆ. ಅಲ್ಲಿ ಗುತ್ತಿಗೆದಾರರಾಗಲಿ ನಾವ್ಯಾರು ಮನವೊಲಿಸಿದರೆ ಕೆಲವು ಕಡೆ ಒಪ್ತಾ ಇಲ್ಲ. ಅವರಿಗೆಲ್ಲ ಮೇಲಾಧಿಕಾರಿಗಳು ಮತ್ತು ಇಲ್ಲ ರಾಜಕಾರಣಿ ವ್ಯಕ್ತಿಗಳು, MLA ಅವ್ರ ಸಹಕಾರದಿಂದ ಮಾಡೋಕ್ಕೆ ನಾವು ಎಲ್ಲ ನಿರಂತರವಾಗಿ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಹೆಚ್ಚುವರಿಯಾಗಿ ಮತ್ತೇನಾರು ಹೆಚ್ಚಿಗೆ ಕೆರೆಗಳಿಗೆ ಏನಾರು ಅನುದಾನ ಏನಾರು ಆಗಿದೆ? ಇಲ್ಲ, ಈಗ 48 ಕೆರೆ ಅಡಿಷನಲ್ ಆಗಿ ಹೇಳ್ತಾ ಇದ್ದಾರೆ. ಅದು ಮತ್ತೆ ಹೆಚ್ಚುವರಿ ಮಾಡಬೇಕು ಅಂತ. ಅದನ್ನು ಇನ್ನೂ ನಾವೇನು ತೀರ್ಮಾನ ತೆಗೆದುಕೊಂಡಿಲ್ಲ. ಮೇಲಾಧಿಕಾರಿಗಳು ನಾವು ಕಳಿಸ್ಕೊಂಡಿದ್ದೀವಿ. MLA ಅವರೆಲ್ಲ ಶಾಸಕರು, ಆಯಾ ಭಾಗದ ಶಾಸಕರು ಹೆಚ್ಚುವರಿ ಕೈ ಬಿಟ್ಟು ಹೋಗಿದೆ, ಅದನ್ನು ಸೇರ್ಪಡೆಗೊಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಅದನ್ನು ಎಷ್ಟು ಅಂದಾಜು ವೆಚ್ಚ ಆಗ್ಬೋದು, ಇದು ಹೆಚ್ಚುವರಿ ಕಾಸ್ಟ್ ಎಷ್ಟಾಗುತ್ತೆ ಏನು ಅಂತಂದು ಅವರಿಗೆ ಮೇಲಾಧಿಕಾರಿ ಗಮನಕ್ಕೆ ತಂದೀವಿ. ಅದು ಉನ್ನತ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ಈಗ ಸದ್ಯಕ್ಕೆ ನಾವೇನಿಲ್ಲ. ಈಗ ಅವ್ರಿಗೆ ಗುತ್ತಿಗೆದಾರಿಗೆ ಏನು ಗುತ್ತಿಗೆ ಗೊತ್ತಾ ಇದೆಯೋ ಅದರಲ್ಲೇ ನೀವು ನಿರ್ವಹಿಸ್ರಿ, ಬೇಗ ಮುಗಿಸ್ರಿ ಅಂತ ಹೇಳ್ತಾ ಇದ್ದೀವಿ. ಈಗ ಊರಲ್ಲಿ ಪೈಪ್ಲೈನ್ ಹೋಗಿದೆ ಸರ್, ಅದರಲ್ಲಿ ಮೇಲೆ ಮನೆ ಕಟ್ಟಿದ್ರು ಏನೋ ತೊಂದರೆ ಏನಾಗಲ್ವ? ಅದು ಎಷ್ಟು ಅಡಿ ಆಳದಲ್ಲಿ ನೀವು ಪೈಪ್ಲೈನ್ ಹೋಗ್ತಾ ಇದ್ದೀರಿ? ಅಲ್ಲ, ಕೆಲವು ಮೇಯ್ನ್ ರೈಸಿಂಗ್ ಮ್ಯಾನ್ ಅಂತಿದೆ, ಅಲ್ಲಿ ಹೆಚ್ಚು ಕಡಿಮೆ ಈಗ 6 ಅಡಿ 7 ಅಡಿ 4 ಅಡಿ ಹಿಂಗೆಲ್ಲ ಹೋಗ್ತಾ ಇದ್ದೀವಿ. ಅಂದರೆ ನಮ್ದು ಇರೋದು 4 ಅಡಿ 1.3 ಡಯ ಪೈಪ್. ಅದ್ರ ಮೇಲೆ ನಮ್ಮ ಕುಷನಿಗೆ ಏನು ಬೇಕೋ ಅದು 3 ಅಡಿ 4 ಅಡಿ, ಅದಕ್ಕಿಂತ ಕೆಳಭಾಗ ಹೋಗ್ತಾ ಇದ್ದೀವಿ. ಕೆಲವು ಕಡೆ ಕುಳುಗಟ್ಟೆ ಅಂತ ಫಾರ್ ಎಕ್ಸಾಂಪಲ್ ಇಲ್ಲೇ ನಮಗೆ ತೊಂದರೆ ಆಗಿದೆ. ಅವರಿಗೆಲ್ಲ ರೈತರಿಗೆ ಹೇಳ್ತಾ ಇದ್ದೀವಿ. ಈಗ ಅವರು ಆ ಭಾಗದ ಮುಖಂಡರುಗಳಿಗೆಲ್ಲ ನಾವು ಅನೇಕ ಬಾರಿ ಸಭೆ ನಡೆಸಿದ್ದೀವಿ, ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ. ಆಗ ಈ ಥರ ಕೆಲವು 3 ಹಳ್ಳಿಯಲ್ಲಿ ನಮಗಿನ್ನೂ ಪ್ರಗತಿ ಕಾಣೋಕ್ಕೆ ಸಾಧ್ಯವಾಗಿಲ್ಲ ಇದುವರೆಗೂ. ಸರ್ಕಾರಕ್ಕೆ ಈ ಥರ ನೀವು ಗಮನಕ್ಕೆ ಏನಾದ್ರು ಕೊಟ್ಟಿದ್ದೀರಾ? ಈ ಥರ ಅಡ್ಡಿ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ ಅನ್ನೋದೇನಾದ್ರು ಮಾಹಿತಿ ಕೊಟ್ಟಿದ್ದೀರಾ? ಆಯಾ ಭಾಗದ ಶಾಸಕರಿಗೆಲ್ಲ ಗಮನಕ್ಕೆ ತಂದಿದ್ದೀವಿ. ಅವರು ಮಾಡುತ್ತೆ, ಅದನ್ನು ಸಾಕಾರ ಮಾಡಿ ಅದನ್ನು ತೆರವುಗೊಳಿಸಿ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಾರೆ. ಆದರೆ ಇನ್ನೂ ಅದು ಪ್ರಗತಿ ಕಂಡಿಲ್ಲ. ಆದರೆ ಇನ್ನು ಮೇಲೆ ಅದನ್ನು ಆದಷ್ಟು ಶೀಘ್ರವಾಗಿ ಪೈಪ್ಲೈನ್ ಕೆಲಸ ಮುಗಿಸೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. 6 ತಿಂಗಳಲ್ಲಿ ಪೂರ್ತಿ ಪೂರ್ಣಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ ಕೆಲಸನ? ಈಗ ಆದಷ್ಟು ಎಲ್ಲ ನಮಗೆ ಸಹಕಾರ ಕೊಡಬೇಕು. ಈ ಭಾಗದಲ್ಲಿ ಶಾಸಕರೇ ಆಗಲಿ ಇನ್ನೊಬ್ಬರೇ ಆಗಲಿ ಆಮೇಲೆ ಇವರು ಕೂಡ ಜವಾಬ್ದಾರಿಯಿಂದ ಕೆಲಸ ಮುಗಿಸ್ಬೇಕು ಗುತ್ತಿಗೆದಾರರು. ನಾವಂತೂ 6 ತಿಂಗಳೊಳಗೆ ಮುಗಿಸ್ಕೊಡೋಕ್ಕೆ ನಾವು ಸಮರ್ಥರಿದ್ದೀವಿ. ಎಲ್ಲ ಉನ್ನತ ಮಟ್ಟ ಎಲ್ಲ ಅಧಿಕಾರಿಗಳು ಎಲ್ಲರೂ ಸಹಕಾರ ಇದೆ. ಈಗ ಗುತ್ತಿಗೆದಾರರು ಶೀಘ್ರವಾಗಿ ಕೆಲಸ ಮಾಡಬೇಕು. ಅವ್ರಿಗೆ ಹೇಳಿದ್ವಿ, ಈಗ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಕೆಲಸ ಆದಮೇಲೆ ಎಷ್ಟು ವರ್ಷ ನಿಮ್ಮದು? ಅವರಿಗೆ 5 ವರ್ಷದವರೆಗೂ ನಿರ್ವಹಣಾ ಅವಧಿ ಇರುತ್ತೆ. ಏನೇ ಅಡೆತಡೆಗಳಾದರೂ ಕೆಲಸ ಪೂರ್ಣಗೊಂಡ ಮೇಲೆ 5 ವರ್ಷದ ತನಕ ಅವರೇ ನಿರ್ವಹಿಸ್ಕೊಡ್ಬೇಕು. ನಿರ್ವಹಿಸಿ ಅದು ತೃಪ್ತಿಕರ ಆದಮೇಲೆ ನಾವು ಅದನ್ನು ನಮ್ಮ ನೀರಾವರಿ ಇಲಾಖೆ ವಶಪಡಿಸಿ ಹ್ಯಾಂಡ್ ಓವರ್ ಮಾಡ್ಕೊಳ್ತೀವಿ. ಆಮೇಲೆ ನಾವೇ ಅದನ್ನು ನಿರ್ವಹಿಸ್ತೀವಿ. ಅದು 5 ವರ್ಷ ಅವರಿಗೆ ಮೇಂಟೆನೆನ್ಸ್ ಇದೆ ಕೆಲಸ ಪೂರ್ಣಗೊಂಡ ನಂತರ. ಇದು ಪ್ರಾಜೆಕ್ಟ್ ಇಲ್ಲೇ ಇರುತ್ತೆ ಸರ್, ಇದು ಸ್ವಲ್ಪ ಕಾಂಟ್ರಾಕ್ಟ್ ಆಗಿರೋದು. ಇದು GPR ಅಂತ ಹೈದರಾಬಾದ್ ಗುತ್ತಿಗೆದ ದೊಡ್ಡ ಗುತ್ತಿಗೆದಾರ, ಅದು ಸ್ವಲ್ಪ ಶೀಘ್ರವಾಗಿ ಮಾಡಬೇಕು ಅಂತ ಅವರಿಗೆ ನಾ ಹಲವಾರು ಬಾರಿ ತಿಳುವಳಿಕೆ. ಕರ್ನಾಟಕದಲ್ಲಿ ಎಲ್ಲರೇ ಬೇರೆ ಏನಾರೇ ಅವರು ಎತ್ತಿನೊಳೆ ಪ್ರಾಜೆಕ್ಟ್ ಅಂತ ದೊಡ್ಡದು, ಅದು 1000 ಕೋಟಿ ಪ್ರಾಜೆಕ್ಟ್ ಅದು, ಅದನ್ನು ಇನ್ನೂ ನಿರ್ವಹಿಸ್ತಾ ಇದ್ದಾರೆ. ಆಮಂತ ಹಲವಾರು ಕೆಲಸಗಳು ಇಲ್ಲಿ ಮಾಡಿದ್ದಾರೆ ಈಗ ಆಲ್ರೆಡಿ, ಹಾಗಾಗಿ ಇಲ್ಲಿ ಅವರಿಗೆ ವರ್ಕ್ ಡನ್ ಅವರಿಗೆ ಇರೋದರಿಂದ ಅವರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ. ಈಗ ಮಾಡಬೇಕು ಅವ್ರು ನಿರ್ವಹಿಸಿ ಅದನ್ನು ನಮಗೆ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸ್ಕೊಡೋಕ್ಕೆ ನಾವು ಹಲವಾರು ಬಾರಿ ಹೇಳಿದ್ವಿ. ಈಗ ಮಾತು ಕೊಟ್ಟಿದ್ದಾರೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಆದಷ್ಟು ಶೀಘ್ರವಾಗಿ ಅದನ್ನು ಪೂರ್ಣಗೊಳಿಸ್ತೀವಿ. ಥ್ಯಾಂಕ್ ಯು.